ತುಮಕೂರು ರೂರಲ್ಲು ಸೊ ತುಮಕೂರಲ್ಲಿ ಸುರೇಶ್ ಗೌಡ್ರು ಎರಡು ಸಾವಿರದ ಎಂಟರಲ್ಲಿ ಬಿ ಜೆ ಪಿಯ ಎಮ್ ಎಲ್ ಎ ಆಗಿದ್ದರು ಅದಾದ ನಂತರ ಮತ್ತೆ ಸುರೇಶ್ ಗೌಡರು ಎರಡು ಸಾವಿರದ ಹದಿಮೂರಲ್ಲೂ ಕೂಡ ಬಿ ಜೆ ಪಿಯಿಂದ ಸ್ಪರ್ಧೆ ಮಾಡಿ ಗೆದ್ದಿದ್ರು ಎರಡು ಸಾವಿರದ ಹದಿನೆಂಟು ಅಂದರೆ ಈಗ ಅಟ್ ಪ್ರೆಸೆಂಟ್ ಎಮ್ ಎಲ್ ಎ ಜೆ ಡಿ ಎಸ್ನ ಗೌರಿಶಂಕರ್ ಅವರು ಈ ಹಿಂದೆ ಮುದುಗಿರಿಯಲ್ಲಿ ಅವರು ಎಮ್ ಎಲ್ ಎ ಆಗಿದ್ದರು ಅದಾದ ನಂತರ ಇವರು ಎರಡು ಸಾವಿರದ ಹದಿನೆಂಟಕ್ಕೆ ತುಮಕೂರಲ್ಲಿ ಬಂದು ಗೆದ್ದು ಐದು ಸಾವಿರ ಮತಗಳ ಹಂತರಿಂದ ಗೆದ್ದಿದ್ರು ಶಿವರು ಅವರು ಅದಾದ ನಂತರ ಈಗ ಎರಡು ಸಾವಿರದ ಇಪ್ಪತ್ತ್ ಮೂರಕ್ಕೆ ಸುರೇಶ್ ಗೌಡ ವರ್ಸಸ್ ಗೌರಿಶಂಕರ್ ಇಬ್ಬರು ಟಫ್ ಫೈಟ್ ಇದೆ ಜೆ ಡಿ ಎಸ್ ವರ್ಸಸ್ ಬಿ ಜೆ ಪಿ ಅಂತ ನಿಂಗಪ್ಪ ಮತ್ತು ರಾಯಚಂದ್ರ ರವಿ ಅಂತ ಇಬ್ಬರು ಟಿಕೆಟ್ ಆಕಾಂಕ್ಷಿಗಳಾಗಿದ್ದಾರೆ ಶಿವ ತುಮಕೂರು ರೂರಲ್ಲು ಒಂದು ಒಂದು ಆರು ತಿಂಗಳು ಏಳು ಹಿಂದೆ ಸುರೇಶ್ ಗೌಡ್ರು ಬಿಟ್ ಬಿಟ್ಬಿಡ್ತಾರೆ ಬೇರೆ ಪಕ್ಷಕ್ಕೆ ಹೋಗ್ತಾರೆ ಕಾಂಗ್ರೆಸ್ ಹೋಗ್ತಾರೆ ಅನ್ನೋ ಒಂದು ಚರ್ಚೆ ಇತ್ತು ಸೊ ಅದೆಲ್ಲ ಮತ್ತೆ ಪ್ಯಾಚ್ ಅಪ್ ಮಾಡಿ ಇಲ್ಲಪ್ಪ ನಿನ್ ಸುಮ್ಮನೆ ಅಂತ ಹೇಳಿದ್ರು ಈಗ ಸೈಲೆಂಟ್ ಆಗಿದ್ರೆ ಬಿಜೆಪಿ ಅವ್ರಿಗೆ ಟಿಕೆಟ್ ಕೊಡ್ತಾ ಇದ್ದಾರೆ ಸೊ ಹೇಗಿದೆ ಟ್ರೆಂಡ್ ತುಮಕೂರು ರೂರಲ್ ಅಲ್ಲಿ ಈ ತುಮಕೂರು ಗ್ರಾಮಾಂತರ ಸುರೇಶ್ ಗೌಡ್ರು ನೋಡಿ ಎರಡ್ ಸಾವಿರದ ಎಂಟಲ್ಲಿ ಬಿಜೆಪಿ ಗೆದ್ರು ಹೌದು ಯಡಿಯೂರಪ್ಪ ಕೆಜೆಪಿ ಕರೆತರು ಕೆಜೆಪಿಗೆ ಹೋಗ್ಲಿಲ್ಲ ಮಸಾಲೆ ಜನ ಕೆಜೆಪಿ ನಿಂತಿದ್ರು ಜೊತೆಗೆ ಲೋಕೇಶ್ವರಪ್ಪ ಕೆಜೆಪಿ ನಿಂತಿದ್ರು ಮಾಧುಸ್ವಾಮಿ ಕೆಜೆಪಿ ನಿಂತಿದ್ರು ಜ್ಯೋತಿ ಗಣೇಶ್ ಕೆಜೆಪಿ ನಿಂತಿದ್ರು ಸುರೇಶ್ ಗೌಡ ಯಡಿಯೂರಪ್ಪ ಪಕ್ಕಾ ಬೆಂಬಲಿಗಾದ್ರು ಸಹ ಕೆಜೆಪಿಗೆ ಹೋಗ್ಲಿಲ್ಲ ಬಿಜೆಪಿ ನಿಂತ್ಕೊಂಡು ಗೆದ್ದಿದ್ರು ಅದು ಏಕೈಕ ಎಂ ಎಲ್ ಎರಡ್ ಸಾವಿರದ ಹದಿಮೂರಲ್ಲಿ ಮೂರಲ್ಲಿ ತುಮಕೂರು ಆದ್ರೆ ಎರಡ್ ಸಾವಿರದ ಹದಿನೆಂಟರ ವೇಳೆಗೆನು ನನ್ ಕೆಲಸ ಮಾಡಿದ್ ಓಟ್ ಹಾಕಿ ಅಂತ ಜನಕ್ಕೆ ಕೆಲಸ ಮಾಡಿದ್ರು ಮಾಡಿದ್ರು ಆದ್ರೆ ಕೆಲಸ ಮಾಡಿದ್ರು ಓಟ್ ಹಾಕಿ ಅನ್ನೋ ಶೈಲಿ ಬೇರೆ ಇತ್ತು ಕೆಲಸ ಮಾಡಿಲ್ವಾ ಹಾಕಿ ಆಗ ಜನ ಏನ್ ಮಾಡಿದ್ರು ಓಹೋ ಜನ ಕೆಲಸ ಮಾಡ್ಕೊಂಡಿಲ್ಲ ಸಹಿಸ್ಕೊತಾರೆ ದರ್ಪ ದೌರ್ಜನ್ಯ ಹಾವಳಿ ದಬ್ಬ ದಬ್ಬಾಳಕೆ ಸಹಿಸಲ್ಲ ಸೊ ಅದು ಅವ್ರ ನೆಗೆಟಿವ್ ಆಗಿ ಅದೇ ಈ ಬಾರಿ ಅಂತರದಲ್ಲಿ ಸೋತಿಲ್ಲ ಐದು ಸಾವಿರದ ಸೋತ್ರವ್ರು ಬಟ್ ಹೀಗೇನೋ ಅವ್ರ ಫ್ಯಾಕ್ಟು ನಾನು ಆಗ್ಲಿಲ್ಲ ಮುದನ್ಮೇಗೌಡರು ಜಾಯ್ನಿಂಗು ಮತ್ ನಿಂಗಪ್ಪ ಮಾಜಿ ಶಾಸಕ ನಿಂಗಪ್ಪ ಕಾಂಗ್ರೆಸ್ ಕ್ಯಾಂಡಿಡೇಟ್ ಆಗೋದು ಬಹುತೇಕ ಫಿಕ್ಸ್ ಆಗ್ತಾ ಇದೆ ಗೌರಿ ಶಂಕರ್ ಕೂಡ ಜೆಡಿಎಸ್ ಇಂದ ಸ್ಪರ್ಧೆ ಫಿಕ್ಸ್ ಆಗಲಿ ಟ್ರಯಾಂಗಲ್ ಫೈಟ್ ಕಾರಣ ಆಗುತ್ತೆ ಸುರೇಶ್ ಗೌಡ್ರು ತನ್ನ ತಪ್ಪುಗಳನ್ನ ತಿತ್ಕೊಂಡಂಗೆ ಕಾಣ್ತಾ ಇದೆ ಅವರೆಲ್ಲವನ್ನೂ ಸರಿ ಮಾಡ್ಕೊಂಡು ಹೋದ್ರೆ ಅವಕಾಶಗಳಿದೆ ಬಟ್ ಆದ್ರೆ ಇನ್ನು ಆ ನಿಂಗಪ್ಪ ಅವ್ರ ಫ್ಯಾಕ್ಟರಿ ಏನ್ ಕೆಲಸ ಮಾಡುತ್ತೆ ಅನ್ನೋದು ಒಂದಷ್ಟು ಲೆಕ್ಕ ಆಗ್ಬೇಕು ಏನಾಗುತ್ತೆ ಅಂತ ಸೊ ಈ ಕ್ಷಣಕ್ಕೆ ಸುರೇಶ್ ಇನ್ನು ಕೂಡ ದೊಡ್ಡ ಮಟ್ಟಿಗೆ ಅಫ್ ಆಗಿಲ್ಲ ಚುನಾವಣೆ ದೃಷ್ಟಿಯಲ್ಲಿ ಅವ್ರ ಇವರು ವರ್ಸಸ್ ಮಾತುಕತೆ ನಡೀತಾನೆ ಇರುತ್ತೆ ಇಬ್ಬರು ಟಾಕ್ ಫೈಟ್ ನಡೀತಾ ಇರ್ತದೆ ಸುರೇಶ್ ಗೌರಿಶಂಕರ್ ಇಲ್ಲ ಏನು ಅಂತಂದ್ರೆ ಈ ಕ್ಷಣಕ್ಕೆ ಜೆಡಿಎಸ್ ಅಲ್ಪ ಮುಂಗಡ ಕಾಯ್ಕೊಂಡಿದೆ ಟ್ರೆಂಡ್ ಎನ್ ಡೇಸ್ ಚೇಂಜ್ ಆಗಿರ್ತಾರೆ ನಾಳೆ ಮೋದಿ ಬರ್ಬೋದು ತುಮಕೂರಿಗೆ ದೊಡ್ಡ ಕಾರ್ಯಕ್ರಮ ಆಗ್ಬಹುದು ಲೈಕ್ ಅದಾಗ್ಲೇ ಹೇಳಿದೆ ಮುದ್ದನ್ ಮೇಗುಡಿಲಿ ಜಾಯ್ನ್ ಆಗಿಲ್ಲ ಆಗಿಲ್ಲ ಜಾಯ್ನ್ ಆದ್ಮೇಲೆ ಒಂದಷ್ಟು ಏನೋ ಟ್ರೆಂಡ್ ಸೆಟ್ ಆಗ್ಬಹುದು ಇವೆಲ್ಲ ಇರೋ ಕಾರಣ ಈ ಕ್ಷಣಕ್ಕೆ ಜೆಡಿಎಸ್ ತುಮಕೂರು ರೂರಲ್ಲಿ ಈ ಕ್ಷಣಕ್ಕೆ ಓಕೆ